Hi friends, welcome to Easy Cook Recipe channel. Friends, ivattu nanu bread cheese pizza hege madodu anta maadi torustini. Banni nodkon barana. Illi nanu modle ondu bowl ge 3 motte takolta iddene. Aamele idakke svalpa uppu haakta iddene, svalpa saaku, jaasti beda. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕಾಲ್ ಲೋಟದಷ್ಟು ಹಾಲು ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ 6 ಪೀಸ್ ಅಷ್ಟು ನಾನು ಬ್ರೆಡ್ ತಗೊಂಡಿದ್ದೇನೆ ಇದು ಶುಗರ್ಲೆಸ್ ಬ್ರೆಡ್ ಇದನ್ನು ಸಣ್ಣಾಗಿ ಕಟ್ ಕಟ್ ಮಾಡಿ ಸಹ ಹಾಕಬಹುದು ಕೈಯಲ್ಲಿ ಪುಡಿ ಮಾಡಿ ಸಹ ಹಾಕಬಹುದು ಹೇಗೆ ಬೇಕೋ ಹಾಗೆ ಮಾಡಬಹುದು ಇದನ್ನು ಕಟ್ ಮಾಡಿಟ್ಟು ಈಗ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸರಿಯಾಗಿ ಮಿಕ್ಸ್ ಆಗಿದೆ ನೋಡಿ ಈಗ ಇದು ರೆಡಿಯಾಗಿದೆ ಒಂದು ಪ್ಯಾನಿಗೆ ಸಣ್ಣ ಉರಿಯಲ್ಲಿಡಿ ತುಂಬ ಫಾಸ್ಟ್ ಬೇಡ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೇನೆ ಇದಕ್ಕೆ ಮಾಡಿದ ಮಿಶ್ರಣವನ್ನು ಹಾಕುವ ಇದನ್ನೀಗ ಎಲ್ಲ ಒಂದೇ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಆದಮೇಲೆ ಮುಚ್ಚಳ ಮುಚ್ಚಿಟ್ಟು ಒಂದು 5 ನಿಮಿಷ ಸಾಕು ಇದು ರೆಡಿ ಆಗಲಿಕ್ಕೆ ಈಗ ನೋಡಿ 5 ನಿಮಿಷ ಇಟ್ಟಿದೆ ಈಗ ಆಗಿದೆ ಇದನ್ನೊಂದು ಪ್ಲೇಟಿಗೆ ತೆಗೆಯುವ ಮತ್ತೆ ಪ್ಯಾನಿಗೆ ಒಂಚೂರು ಆಯಿಲ್ ಹಾಕಿ ಅದನ್ನು ತಿರುಗಿಸಿ ಹಾಕುವ ಇದರ ಮೇಲೆ ಪಿಜ್ಜಾ ಸಾಸ್ ಹಾಕ್ತಾ ಇದ್ದೇನೆ ಇದು ನೀವು ಬೇಕಾದರೆ ಮನೆಯಲ್ಲಿಯೂ ರೆಡಿ ಮಾಡ್ಬೋದು ಮತ್ತು ಅಂಗಡಿಯಲ್ಲಿ ಸಹ ರೆಡಿಯಾಗಿ ಸಿಗ್ತದೆ ಪಿಜ್ಜಾ ಸಾಸ್ ಅಂತಾನೆ ಇದರ ಮೇಲೆ ಈಗ ನಾನು ಮೊಜರ್ಲ ಚೀಸ್ ಹಾಕ್ತಾ ಇದ್ದೇನೆ ಆಮೇಲೆ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೇನೆ ಈಗ ಇದರ ಮೇಲೆ ಕ್ಯಾಪ್ಸಿಕಮ್ ಹಾಗೆ ಕಟ್ ಮಾಡಿದ್ದ ಈರುಳ್ಳಿ ಮತ್ತು ಸ್ವಲ್ಪ ಟೊಮ್ಯಾಟೊ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹಾಕಿ ನಿಮಗೆ ಖಾರ ಬೇಕಿದ್ರೆ ಹಾಕೋಬೋದು ಫ್ರೆಂಡ್ಸ್ ನಾನಿಲ್ಲಿ ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿರೋ ಕಾರಣ ಖಾರ ಹಾಕ್ತಾ ಇಲ್ಲ ಆಲ್ರೆಡಿ ಸಾಸಲ್ಲಿ ಖಾರ ಇರೋದ್ರಿಂದ ಇದರ ಮೇಲೆ ನಾನು ಯಾವುದೇ ಖಾರ ಹಾಕ್ತಾ ಇಲ್ಲ ಬೇಕಿದ್ರೆ ನಿಮಗೆ ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು ಮತ್ತು ಆರ್ಗ್ಯಾನೋ ಪೌಡರ್ ಸಹ ಹಾಕ್ಬೋದು ನಾನಿಲ್ಲಿ ಅದು ಮಕ್ಕಳು ಅಷ್ಟು ಲೈಕ್ ಮಾಡಲ್ಲ ಹೇಳಿ ಹಾಕ್ತಾ ಇಲ್ಲ ನಾನಿಷ್ಟೇ ಹಾಕ್ತಾ ಇರೋದು ಈಗ ಇದರ ಮೇಲೆ ಮತ್ತೆ ಚೀಸ್ ಹಾಕ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ಹಾಕಿ ಚೀಸ್ ಜಾಸ್ತಿ ಹಾಕಿದಷ್ಟು ಸ್ವಲ್ಪ ಒಳ್ಳೆಯದಾಗ್ತದೆ ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಚೀಸ್ ಇದ್ದಷ್ಟು ಈಗ ಮತ್ತೆ ಇದನ್ನು ಮುಚ್ಚಳ ಮುಚ್ಚಿಟ್ಟು ಒಂದು ಆ ಚೀಸ್ ಎಲ್ಲ ಸರಿ ಮೆಲ್ಟ್ ಆಗೋವರೆಗೆ ಸ್ವಲ್ಪ ಬೇಯಿಸಿ ಜಾಸ್ತಿ ಏನು ಬೇಡ ಒಂದು 5-6 ನಿಮಿಷದಲ್ಲಿ ಆಗಿಬಿಡ್ತದೆ ಈಗ ನೋಡಿ ರೆಡಿಯಾಗಿದೆ ನಮ್ಮ ಪಿಜ್ಜಾ ಇದನ್ನೊಂದೀಗ ಪ್ಲೇಟ್ಗೆ ಸರ್ವ್ ಮಾಡುವ ಸೊ ಫ್ರೆಂಡ್ಸ್ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಓಕೆ ಫ್ರೆಂಡ್ಸ್ ನನ್ನ ಚಾನೆಲ್ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಥ್ಯಾಂಕ್ ಯು